ಒಬ್ಬ ವ್ಯಕ್ತಿಯ ಜೀವನ ಅಥವಾ ಅವ್ರ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇಡೀ ಇಂಡಸ್ಟ್ರಿಯೇ ಮಂಕಾಗಿದೆ. ಇವತ್ತು ಎಲ್ಲಿ ಹೋದ್ರೂ ಇದೇ ಮಾತುಗಳನ್ನು ಆಡ್ತಾ ಇದ್ದೀವಿ, ಎಲ್ಲರ ಬಾಯಲ್ಲೂ ಇದೇ ಮಾತುಗಳು ಬರ್ತಾ ಇದೆ. ಈ ಪ್ರಕರಣ ಒಂದು ತಾರ್ಕಿಕ ಅಂತ್ಯ ಪಡೀಲಿ ಅನ್ನೋದನ್ನ ನಾವೆಲ್ಲರೂ ಆಶಿಸ್ತೀವಿ. ತಪ್ಪು ಮಾಡಿರೋರನ್ನ ಯಾರೂ ವಹಿಸ್ಕೊಂಡು ಮಾತಾಡೋದಕ್ಕೆ ಸಾಧ್ಯವೇ ಇಲ್ಲ. ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಬೇಕು, ಜೀವ ಕಳ್ಕೊಂಡಿರೋರಿಗೆ ಇನ್ಮೇಲೆ ಬದುಕು ಕಾಣುವಂತಹ ಒಂದು ಪುಟ್ಟ ಜೀವ ಹೊಂದಿದೆ, ಅದಕ್ಕೆ ನ್ಯಾಯ ಸಿಗಲೇಬೇಕು. ಮೇಡಮ್, ನೀವು ಅವರು ಸ್ಟ್ರಗ್ಲಿಂಗ್ ಆಕ್ಟರ್, ನಾನು ಅವರನ್ನ ಎಲ್ಲರ ಮನೆ ದೋಸೆಯಲ್ಲೂ ಅಂತ ಒಂದು ಸಿನಿಮಾ, ಬಹುಶಃ ಒಂದು 25 ವರ್ಷಗಳ ಹಿಂದೆ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೆ. ಅದಾದ್ಮೇಲೆ ದರ್ಶನ್ ಅವರು ದೊಡ್ಡ ಸ್ಟಾರ್ ಆಗಿ ಕಾಟೇರ ಅಂತ ಒಂದು ಸಿನಿಮಾಗಳಲ್ಲಿ ನಾನು ಅವ್ರನ್ನ ಹತ್ತಿರದಿಂದ ಅವ್ರ ಜೊತೆ ಕೆಲಸ ಮಾಡುವಂತ ಅವಕಾಶ ನನಗೆ ಸಿಕ್ಕಿತು. ಅವ್ರು ನೋಡಿದಾಗ, ಬಹುಶಃ ನಾವು ಸಿನಿಮಾ ಸೆಟ್ಗಳಲ್ಲಿ ಅವ್ರನ್ನ ನೋಡಿದಾಗ ಅವರಷ್ಟು ಹಂಬಲ್ ವ್ಯಕ್ತಿ ಒಬ್ಬರಿಲ್ಲ. ಅವ್ರಿಗಿರುವಂತ ಫ್ಯಾನ್ಸ್ ಫಾಲೋಯಿಂಗ್, ಜನ ಅವ್ರನ್ನ ಪ್ರೀತಿಸ್ತಾ ಇದ್ದಿದ್ದು ರೀತಿ, ಅವ್ರನ್ನ ಆರಾಧಿಸ್ತಾ ಇದ್ದಂತಹ ರೀತಿ, ಅದೆಲ್ಲ ಅಷ್ಟೆಲ್ಲ ಸ್ಟಾರ್ದಮ್ ಇದ್ರೂ ಕೂಡ ಅವ್ರಿಗಿದ್ದಂತ ಸರಳತೆ, ಪ್ರತಿ ದಿನ ಅವ್ರ ಸೆಟ್ಗೆ ಬಂದು ಹೋದ್ರೆ ಎಲ್ಲ ಕಲಾವಿದರು ಮಾತಾಡ್ಕೊಳ್ಳೋರು, ಎಷ್ಟು ಸರಳವಾಗಿ ನಮ್ಮ ಜೊತೆ ಇರ್ತಾರೆ ಅಂತ. ಅಂದ್ರೆ ಕಷ್ಟನ ತುಂಬಾ ಹತ್ತಿರದಿಂದ ನೋಡ್ರಿ ಬೆಳೆದಂತ ಒಬ್ಬ ಕಲಾವಿದ. ಪ್ರತಿ ಶಾರ್ಟಲ್ಲೂ ಆಕ್ಟ್ ಮಾಡುವಾಗ ನನ್ನನ್ನು ಇಷ್ಟಪಡುವಂತ ಅಭಿಮಾನಿಗಳಿಗೆ, ನನ್ನ ಸಿನಿಮಾದಲ್ಲಿ ಒಬ್ಬ ಹೀರೋ ಅಂತ ನನ್ನ ದುಡ್ಡು ಕೊಟ್ಟು ನನ್ನ ಸಿನಿಮಾ ನೋಡುವ ಬರೋ ಅಭಿಮಾನಿಗಳಿಗೆ ನಾನೇನಾದ್ರು ಕೊಡಲೇಬೇಕು ಸಿನಿಮಾದಲ್ಲಿ ಅಂತ ಪ್ರತಿ ಕ್ಷಣ ಅವರು ಅದಕ್ಕೆ ಹಾರ್ಡ್ ವರ್ಕ್ ಮಾಡಿರೋದನ್ನ ತುಂಬ ಹತ್ತಿರದಿಂದ ನೋಡಿದ್ದೀವಿ. ಬೆಳಗ್ಗೆ ಮೊದಲನೇ ಶಾರ್ಟ್ ಬಂದರೆ ಅವರು ಜಿಮ್ ಮಾಡೋರು, ಯಾಕಂದರೆ ಒಬ್ಬ ಹಳ್ಳಿ ಹುಡುಗನ ಪಾತ್ರ ಮಾಡುವಾಗ ಮೈಕಟ್ಟೆಲ್ಲ ಚೆನ್ನಾಗಿರಬೇಕು, ಪಾತ್ರಕ್ಕೆ ಹೊಂದ್ಕೊಳ್ಳೋ ನಾನು ಇರಬೇಕು ಅಂತ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವ್ರ ಸೆಟ್ಟಲ್ಲಿ ಎಷ್ಟು ಸಮಯ ಕಾಲ ಕಳೀತಿದ್ರು, ಅಷ್ಟು ಸಮಯವೂ ಕೂಡ ಆ ಪಾತ್ರದ ಒಳಗೆ ಇರ್ತಾ ಇದ್ರು, ಆ ಪಾತ್ರಕ್ಕೆ ಜೀವ ಕೊಡ್ತಾ ಇದ್ರು. ಸೋಷಿಯಲ್ ಮೀಡಿಯಾ ಕಮೆಂಟ್ ಆಗಲಿ ಅಥವಾ ಏನು ಆ ಕಡೆ ಮೆಸೇಜ್, ತುಂಬ ನಾನು ಇದುವರೆಗೂ ಮಾತಾಡಿಲ್ಲ ವಿಚಾರ ಬಗ್ಗೆ, ತುಂಬ ಗಂಭೀರವಾದಂಥ ವಿಚಾರ. ಯಾವುದೇ ಒಬ್ಬ ಹೆಣ್ಮಗಳ ಬಗ್ಗೆ ತುಂಬ ಕೆಟ್ಟದಾಗಿ ಕಮೆಂಟ್ ಮಾಡಿದಾಗ ತುಂಬಾ ಹರ್ಟ್ ಆಗುತ್ತವ್ರೆ, ತುಂಬಾ ನೋವಾಗುತ್ತೆ. ಎಷ್ಟೋ ನಾವು ಮೆಚೂರಿಟಿ ಇದ್ರು ನಮಗೆ ಲೈಫಲ್ಲಿ, ಬದುಕನ್ನ ತುಂಬ ನೋಡಿದ್ವು, ಏಳು ಬೀಳು ಎಲ್ಲ ನೋಡಿದ್ದೀವಿ ಜೀವನದಲ್ಲಿ, ಸಣ್ಣದೊಂದು ಕಮೆಂಟ್ಗೆ ಯಾಕೆ ನಾವು ಡಿಸ್ಟರ್ಬ್ ಆಗಬೇಕು ಅಂತ ನಮ್ಗೆ ಅನಿಸುತ್ತೆ ಸಮಟೈಮ್ಸ್, ಕಲಾವಿದೆಯಾಗಿ ಹೆಣ್ಮಕ್ಕಳಾಗಿ. ಬಟ್ ಖಂಡಿತವಾಗ್ಲೂ ಸಾಧ್ಯ ಇಲ್ಲ, ಅದನ್ನು ಓವರ್ಕಮ್ ಮಾಡೋದು ತುಂಬ ಕಷ್ಟ ಇದೆ. ನಾವೆಷ್ಟೋ ಕಡೆ ಕೇಳಿದ್ವಿ, ಆ ಒಂದು ಕೆಟ್ಟ ಕಮೆಂಟಿಂದ, ಅವ್ರ ಯೂಸ್ ಮಾಡೋ ಭಾಷೆಗಳಿಂದ ಎಷ್ಟೋ ಜೀವಗಳು ಹೋಗಿದ್ದಾವೆ, ಆ ಅವಮಾನಗಳನ್ನು ಸಹಿಸ್ಕೊಳಕ್ಕಾಗದೆ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ನಮಗೆ ಒಂದೊಂದ್ಸರಿ ಏನಂತಾರೆ, ಪ್ರಾಣ ಹೋಗೋಷ್ಟು ನೋವಾಗುತ್ತಿದ್ರೆ ಅವರು ಮಾಡುವಂಥ ಕಮೆಂಟ್ಗಳು, ಅವರು ಯೂಸ್ ಮಾಡುವಂಥ ಪದಗಳು, ನನಗೂ ಕೂಡ ನಾವು ಮಾಡೋ ಯಾವುದೋ ಒಂದು ಸಣ್ಣ ಕೆಲಸಗಳ ಬಗ್ಗೆ ಜನ ಕಮೆಂಟ್ ಮಾಡುವಾಗ ಅವರು ಬಳಸುವಂಥ ಪದಗಳಿದೆಯಲ್ಲ, ಅದನ್ನು ಜೀರ್ಣಿಸ್ಕೊಂಡು ಅರಗಿಸ್ಕೊಂಡು ಸಾಮಾನ್ಯವಾಗಿ ಮತ್ತೆ ಎದ್ದು ಬಂದು ಕೆಲಸ ಮಾಡೋದು ನಮಗೆ ಅದು ಸುಲಭವಾದ ಟಾಸ್ಕ್ ಏನಲ್ಲ. ಸಂಪೂರ್ಣ ಬಾಣಿ ನ್ಯೂಸ್, ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನೆ.